ವಿಜೃಂಭಣೆಯಿಂದ ಜರುಗಿದ ಮಲಕಾರ ಸಿದ್ದೇಶ್ವರ ಅರಣ್ಯ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಭಂಡಾರದಲ್ಲಿ ಮಿಂದದ ಭಕ್ತ ಸಮೂಹ. ಚಿಕ್ಕೋಡಿ ತಾಲೂಕಿನ ಕೇರೂರು ಗ್ರಾಮದ ಮಲಕಾರಿ ಸಿದ್ದೇಶ್ವರ ಹಾಗೂ ಅರಣ್ಯ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಜಾತ್ರೆಯ ಕೊನೆಯ ದಿನ ಭಕ್ತರು ಭಂಡಾರದಲ್ಲಿ ಮಿಂದೆದ್ದು ಭಕ್ತಿಯ ಪರಾಕಾಷ್ಠೆ ತೋರಿದರು. ಫೆಬ್ರವರಿ 22ರಿಂದ ಪ್ರಾರಂಭವಾದ ಮಲಕಾರಿ ಸಿದ್ದೇಶ್ವರ ಹಾಗೂ ಅರಣ್ಯ ಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವದೊಂದಿಗೆ ಜಾತ್ರೆಯು ಪ್ರಾರಂಭಗೊಂಡು ಜಾತ್ರೆಯ ಕೊನೆಯ ದಿನ ನಿವಾಳಕಿ, ಭಾಕನುಕ್ ಹಾಗೂ ಅಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಗಳು ಜರುಗಿದವು. ಇನ್ನು ಲಕ್ಷಾಂತರ ಭಕ್ತರು ಅತ್ಯಂತ ಭಕ್ತಿಭಾವದಿಂದ ಪಲ್ಲಕ್ಕಿಗಳ ಮೇಲೆ ಭಂಡಾರವನ್ನು ಅರ್ಪಿಸಿದರು. 6 ದಿನಗಳ ಕಾಲ ಜಾತ್ರಾ ಮಹೋತ್ಸವದಲ್ಲಿ ಕಬಡ್ಡಿ, ಕುದುರೆಗಾಡಿ ಓಡಾಟ, ಸೈಕಲ್, ಎತ್ತಿನ ಬಂಡಿ ಓಡಿಸುವ ಸ್ಪರ್ಧೆ ಹಾಗೂ ಡೋಲುವಾದನ, ಪ್ರಾಣಿಗಳ ಪ್ರದರ್ಶನ, ಮಹಾಪ್ರಸಾದ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಜರುಗಿದವು. ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ಮಲಕಾರಿ ಸಿದ್ದೇಶ್ವರ ಹಾಗೂ ಅರಣ್ಯ ಸಿದ್ದೇಶ್ವರ ದೇವರ ದರ್ಶನ ಪಡೆದು ಪಾವನರಾದರು. ಪಂಚ್ ನ್ಯೂಸ್ಗಾಗಿ ಕೇರೂರ್ದಿಂದ ತಾತಾ ಸಾಬ್ ಕಾಮತ್.